ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಎಸ್ಎಸ್ಎಲ್ಸಿ ಆನ್ಸರ್ ಶೀಟ್ ನಲ್ಲಿ ಕನ್ನಡ ಹಾಡು, ಕಚಡ ಇಂಗ್ಲಿಷ್, ದಯನೀಯ ಮನವಿ, ಇದೇನಿದು ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಇದನ್ನ ನಾನು ಹೇಳಕ್ಕೂ ಮುಂಚೆ ನೀವು ನನಗೆ ಹೇಳಿ, ನೀವ್ ಚಿಕ್ಕವರಿದ್ದಾಗ ನೀವು ಎಸ್ಎಸ್ಎಲ್ಸಿ ಎಕ್ಸಾಮ್ಸ್ ನ ಬರ್ದಿರ್ತೀರಾ, ಅದರಲ್ಲಿ ನೀವು ಯಾವ್ದಾದ್ರು ಕ್ವಶನ್ ಗೆ ಕನ್ನಡ ಫಿಲಂ ಹಾಡಾಗ್ಲಿ ಅಥವಾ ಏನೋ ಒಂದು ಬಾಯಿಗೆ ಬಂದದ್ದು ಬರ್ದಿರೋದು ನೆನಪಿದ್ಯಾ? ಇದನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಬರ್ದಿರೋ ಸ್ಟೂಡೆಂಟ್ಸ್ ಆಹಾ ನಿಜಕ್ಕೂ ಪ್ರಚಂಡ ಬುದ್ಧಿವಂತರು. ಇನ್ನು ಇವ್ರು ಬರ್ದಿರೋ ಆನ್ಸರ್ಸ್ ನ ಕರೆಕ್ಟ್ ಮಾಡಕ್ಕೆ ಕೂತಿದಾರಲ್ಲ ಆ ವ್ಯಾಲ್ಯೂಯೇಟರ್ಸ್, ಒಂದು ದೊಡ್ಡ ನಮಸ್ಕಾರ. ಯಾಕಪ್ಪ ಅಂದ್ರೆ ಅವ್ರ ಕಣ್ಣು ಪಾವನ ಆಗೋಗಿರತ್ತೆ. ಅದ್ ಏನಕ್ಕಿದೆಲ್ಲ ಹೇಳ್ತಾ ಇದೀನಿ ಅಂತ ಕೇಳಿ, ಸಬ್ಜೆಕ್ಟ್ ಇರಬಾರ್ದ ಸಿನಿಮಾ ಥರ ಅನ್ನೋ ಸಾಲನ ಯೋಗರಾಜ್ ಭಟ್ ತಮ್ಮ ಸಿನಿಮಾ ಪರಮಾತ್ಮದಲ್ಲಿ ಹಾಡೊಂದಕ್ಕೆ ಬರೆದ ಸಾಲು. ಎಸ್ಎಸ್ಎಲ್ಸಿಯಲ್ಲಿ ಕೆಲವು ವಿದ್ಯಾರ್ಥಿ ಮಹಾಶಯರ ಉತ್ತರ ನೋಡಿದ್ರೆ ಹೌದು, ಯೋಗರಾಜ್ ಭಟ್ರೆ ಸರಿ ಅಂತ ಅನ್ಸುತ್ತೆ. ಸಿನಿಮಾ ಹಾಡು, ಲವ್ ಲೆಟರ್, ದಯನೀಯವಾದ ಬೇಡಿಕೆ ಇಂಥವನ್ನೆಲ್ಲ ಉತ್ತರ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಎಸ್ಎಸ್ಎಲ್ಸಿ. ಇಲ್ಲಿ ಶ್ರಮ ವಹಿಸಿ ಚೆನ್ನಾಗಿ ಕಲಿತು ಪರೀಕ್ಷೆ ಬರೆದದ್ದೇ ಆದ್ರೆ ಮುಂದಿನ ಶೈಕ್ಷಣಿಕ ಬದುಕಿಗೆ ಅಡಿಪಾಯವಾಗಲಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಈ ಪರೀಕ್ಷೆಯನ್ನೇ ಸಮರ್ಪಕವಾಗಿ ಮಾಡದೆ ತಮಗೆ ತೋಚದಂತೆ ಗೀಚಿದ ಮೌಲ್ಯಮಾಪಕರಿಗೆ ಮನವಿ ಮಾಡುವ ಬರಹಗಳು ಕಂಡುಬಂದಿವೆ. ಅದರಲ್ಲೂ ರಾಮನಗರ ಜಿಲ್ಲಾ ಮೌಲ್ಯಮಾಪನ ಕೇಂದ್ರದಲ್ಲಿ ಉತ್ತರ ಪತ್ರಿಕೆಯಲ್ಲಿ ಕಂಡುಬಂದ ಹಲವು ವಿಚಿತ್ರ ಬರಹಗಳು ಗಮನ ಸೆಳೆದಿವೆ. ಅಷ್ಟೇ ಅಲ್ಲ, ನಮ್ಮ ಶೈಕ್ಷಣಿಕ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತದೆ. ಇನ್ನು ಮೌಲ್ಯಮಾಪಕರ ಕೈಗೆ ಸಿಕ್ಕ ಉತ್ತರ ಪತ್ರಿಕೆಯಲ್ಲಿದ್ದ ಕೆಲವು ಆನ್ಸರ್ಸ್ ಏನಪ್ಪ ಅಂದ್ರೆ, ಆಂಗ್ಲ ಪದದ ಕನ್ನಡದ ಅರ್ಥ ಬರೀರಿ ಅನ್ನೋದಕ್ಕೆ ಮೂರರ ಪೈಕಿ ಒಂದಕ್ಕೆ ಮಾತ್ರ ಬರೆದಿರುವ ವಿದ್ಯಾರ್ಥಿ ಕಿಂಗ್ ಎಂಬುದಕ್ಕೆ ಕನ್ನಡದಲ್ಲಿ ಸಿಗ್ರೇಟ್ ಅಂತ ಬರೆದಿದ್ದಾರೆ. ಇನ್ನು ವಿಜ್ಞಾನದ ವಿಷಯದ ಸಂಗ್ರಹ ಮೂಲ ಮತ್ತು ವಿನಿಮಯ ಮೂಲಗಳ ನಡುವಣ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನ ಬರೀರಿ ಅಂತ ಪ್ರಶ್ನೆಗೆ ಅನಿಸುತ್ತಿದೆ ಯಾಕೋ ಇಂದು ಅಂತ ಸಿನಿಮಾದ ಹಾಡನ್ನ ಬರೆದಿಟ್ಟಿದ್ದಾರೆ. ಇನ್ನು ನೆಹರು ಅವರು ಅಂಬೇಡ್ಕರ್ ಅನ್ನ ಕಾನೂನು ಸಚಿವರನ್ನಾಗಿ ಯಾಕೆ ಆಯ್ಕೆ ಮಾಡಿದ್ದು ಅನ್ನೋ ಪ್ರಶ್ನೆಗೆ ಒಬ್ಬ ಮಹಾಶಯ ಕೊಟ್ಟ ಉತ್ತರ ಏನ್ ಗೊತ್ತಾ, ಐ ಲವ್ ಯು ಫಸ್ಟ್ ಲೋ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಇಂಗ್ಲಿಷ್ ನಲ್ಲಿ ಬರೆದು ಕನ್ನಡದಲ್ಲಿ ಮತ್ತೆ ಬನ್ನಿ ಪ್ರೀತಿಸೋಣ ಅಂತ ಉತ್ತರಿಸಿದ್ದಾರೆ. ಇವರ ನಡುವೆ ಮತ್ತೊಬ್ಬರು ವಿದ್ಯಾರ್ಥಿ ಗಣಿತ ಶಿಕ್ಷಕರಿಲ್ಲ, 60 ನಂಬರ್ ಕೊಟ್ಟು ಪಾಸ್ ಮಾಡಿ ಎಂಬ ಮನವಿ ಮಾಡಿದ್ದಾರೆ. ಒಟ್ಟಾರೆ ವಿಭಿನ್ನ ಮತ್ತು ವಿಚಿತ್ರವಾಗಿ ಬರೆದಿರುವ ಉತ್ತರ ಪತ್ರಿಕೆಗಳನ್ನ ಕಂಡ ಮೌಲ್ಯಮಾಪಕರು ಮಾತ್ರ ಸುಸ್ತಾಗ್ಬಿಟ್ಟಿದ್ದಾರೆ. ಪರೀಕ್ಷೆ ಬಗೆಗಿನ ಗಂಭೀರತೆ ಮತ್ತು ಶಿಕ್ಷಣದ ಗುಣಮಟ್ಟ ಕುಸಿತಿರೋದಕ್ಕೆ ಈ ಉತ್ತರ ಪತ್ರಿಕೆಗಳು ಸಾಕ್ಷಿಯಾಗಿದೆ. ರಾಜ್ಯಾದ್ಯಂತ ಇಂತಹ ಅದೆಷ್ಟು ಉತ್ತರ ಪತ್ರಿಕೆಗಳು ಮೌಲ್ಯಮಾಪಕರಿಗೆ ಸಿಕ್ಕಿವ್ಯೋ, ಸ್ಟೂಡೆಂಟ್ಸ್ ಎಸ್ಎಸ್ಎಲ್ಸಿ ಎಕ್ಸಾಮ್ಸ್ ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಇನ್ನು ಅವ್ರ ಫ್ಯೂಚರ್ ಅಲ್ಲಿ ಹೇಗಿರ್ತಾರೆ ಅನ್ನೋದು ನಿಜಕ್ಕೂ ಡೌಟ್ ಆಗತ್ತೆ. ಎನಿವೇಸ್, ನಿಮ್ಗಿದ್ರ ಬಗ್ಗೆ ಏನಾದ್ರೂ ಹೇಳಬೇಕು ಅನ್ಸಿದ್ರೆ ಧಾರಾಳವಾಗಿ ನಮಗೆ ಕಮೆಂಟ್ ಮಾಡಿ ಕಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.